ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿನಾಯಕ್ ಅಂತ ನಾನು ಶ್ರೀ ಅರಬಿಂದೋ ಸಂಸ್ಥೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಈ ಒಂದು ಮೂರು ನಿಮಿಷದ ಈ ವಿಡಿಯೋಗೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಹೊರಟಿರೋ ವಿಚಾರ ಏನಂತ ಹೇಳಿದರೆ ಶ್ರೀ ಅರ್ಬಿಂದೋ ಸಂಸ್ಥೆ ಐ ಅಂದರೆ ಝೀರೋ ಇನ್ವೆಸ್ಟ್ಮೆಂಟ್ ಇನ್ನೋವೇಷನ್ಸ್ ಫಾರ್ ಎಜುಕೇಷನ್ ಇನಿಷಿಯೇಟಿವ್ಸ್ ಅನ್ನುವಂಥ ಒಂದು ನ ಒದಗಿಸಿದೆ ಈ ಪ್ಲಾಟ್ಫಾರಂನ ಘೋಷವಾಕ್ಯ ಏನಂತ ಹೇಳಿದ್ರೆ ಫಾರ್ ಬೈ ದ ಟೀಚರ್ಸ್ ಫಾರ್ ದ ಟೀಚರ್ಸ್ ಅಂದರೆ ಶಿಕ್ಷಕರಿಗೋಸ್ಕರ ಶಿಕ್ಷಕರಿಂದ ಅಂತ ಈ ಒಂದು ಘೋಷವಾಕ್ಯ ಇರುವಂತಹ ಈ ಒಂದು ಪ್ಲಾಟ್ಫಾರ್ಮ್ ಅಡಿಯಲ್ಲಿ ನಾವು ಶ್ರೀ ಅರ್ಬಿಂದೋ ಸಂಸ್ಥೆ ಪರವಾಗಿ ನಾವು ದೇಶಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಒಂದರಿಂದ ಎಂಟನೇ ತರಗತಿ ಬೋಧಿಸುತ್ತಿರುವಂತಹ ಶಿಕ್ಷಕರಿಗೆ ರೂಪಾಂತರ ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿ ನಾವು ಇನ್ನೋವೇಟಿವ್ ಐಡಿಯಾಸ್ ಅಂದರೆ ಕ್ರಿಯಾಶೀಲ ವಿಚಾರಗಳು ಅಂದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬೋಧನಾ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಮಕ್ಕಳ ಕಲಿಕಾ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಮಕ್ಕಳಲ್ಲಿ ಕಲಿಕೆ ಬಗ್ಗೆ ಆಸಕ್ತಿ ಮೂಡಿಸಲಿಕ್ಕೆ ಹಾಜರಾತಿ ಹೆಚ್ಚಿಸೋಕೆ ದಾಖಲಾತಿ ಹೆಚ್ಚಿಸೋಕೆ ಸಮುದಾಯದ ಸಹಭಾಗಿತ್ವವನ್ನು ಹೆಚ್ಚಿಸಲಿಕ್ಕೆ ಈ ತರದ ಒಂದು ಉದ್ದೇಶಗಳನ್ನು ಇಟ್ಟುಕೊಂಡು ನಮ್ಮ ಕ್ರಿಯಾಶೀಲ ಶಿಕ್ಷಕರು ಈ ತರ ಒಂದು ಕ್ರಿಯಾಶೀಲ ಶೂನ್ಯ ಬಂಡವಾಳ ಬೇಡುವ ಕ್ರಿಯಾಶೀಲ ವಿಚಾರಗಳನ್ನು ಅಳವಡಿಸಿಕೊಂಡು ಯಶಸ್ಸನ್ನು ಸಾಧಿಸಿರುವಂತಹ ಶಿಕ್ಷಕರು ತಮ್ಮ ತಮ್ಮ ಈ ತರ ವಿಚಾರಗಳನ್ನು ನಮ್ಮ ಜೊತೆ ಈ ರೂಪಾಂತರ ವಿಚಾರ ಸಂಕಿರಣಗಳಲ್ಲಿ ದೇಶಾದ್ಯಂತ ಸರ್ಕಾರಿ ಶಾಲಾ ಶಿಕ್ಷಕರು ಹಂಚಿಕೊಂಡಿರುವಂತಹ ವಿಚಾರಗಳನ್ನ ತಮ್ಮ ಜೊತೆ ಹಂಚಿಕೊಳ್ಳಿಕೆ ನಾನು ಇವತ್ತು ಬಯಸ್ತಾ ಇದ್ದೇನೆ ಇವತ್ತು ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇರುವಂತಹ ಒಂದು ವಿಚಾರ ಹೇಳಿದ್ರೆ ನಮ್ಮ ಉತ್ತರ ಪ್ರದೇಶದ ಸರ್ಕಾರಿ ಶಾಲಾ ಶಿಕ್ಷಕರು ನಮಗೆ ನಮ್ಮ ಜೊತೆ ಹಂಚಿಕೊಂಡಿರುವಂತಹ ಒಂದು ಶೂನ್ಯ ಬಂಡವಾಳ ಬೇಡುವ ನವನವೀನ ವಿಚಾರ ಹೇಳಿದ್ರೆ ನಾವೀನ್ಯತೆ ಕೂಡಿರುವಂತಹ ಒಂದು ವಿಚಾರ ಹೇಳಿದ್ರೆ ಆಟದಿಂದ ಪಾಠ ನಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳು ಪಾಠಕ್ಕಿಂತ ಆಟದ ಕಡೆನೆ ಹೆಚ್ಚು ಗಮನ ಕೊಡ್ತಾರೆ ಇಲ್ಲಿ ಮಕ್ಕಳ ಗಮನ ಪಾಠಕ್ಕಿಂತ ಹೆಚ್ಚಾಗಿ ಆಟದ ಕಡೆಗೆ ಇರುವಂಥದ್ದು ಆಮೇಲೆ ಮಕ್ಕಳ ಎಲ್ಲ ಚಟುವಟಿಕೆಗಳು ಅವರು ಬೆಳೆದಿರುವಂಥ ಪರಿಸರ ಮತ್ತು ಅವರ ಆಸಕ್ತಿ ಮೇಲೆ ಕೇಂದ್ರೀಕೃತವಾಗಿರುವಂಥದ್ದು ಇದೆಲ್ಲದನ್ನು ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ನಾವು ಮಕ್ಕಳಿಗೆ ಪ್ರತಿ ದಿವಸ ಬೋಧನೆ ಮಾಡ್ತೀವಿ ಅವರಿಗೆ ಹೋಮ್ವರ್ಕ್ಗಳ್ನ ಕೊಡ್ತೀವಿ ಪದೇ ಪದೇ ಟೆಸ್ಟ್ಗಳನ್ನ ಮಾಡ್ತೀವಿ ಎಕ್ಸಾಮ್ಗಳ್ನ ಮಾಡ್ತೀವಿ ಮಕ್ಕಳು ದಿವಸ ಶಾಲೆಗೆ ಸ್ಕೂಲ್ ನ ತಗೊಂಡು ಬರೋ ಅಂಥದ್ದು ಬುಕ್ಗಳನ್ನ ಕ್ಯಾರಿ ಮಾಡೋ ಅಂದ್ರೆ ಅಂದರೆ ಇದೆಲ್ಲದೂ ಒಂಥರ ಏಕತಾನತೆಯಿಂದ ಕೂಡಿದೆ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ ಆಮೇಲೆ ಪದೇ ಪದೇ ಶಾಲೆಗಳಲ್ಲಿ ನಾವು ಕೂಡ ಮಕ್ಕಳಿಗೆ ಚೆನ್ನಾಗಿ ಓದ್ರಿ ಚೆನ್ನಾಗಿ ಮಾರ್ಕ್ಸ್ ತಗೊಳ್ರಿ ಹೋಮ್ ವರ್ಕ್ ಮಾಡ್ರಿ ಎಕ್ಸಾಮ್ ಚೆನ್ನಾಗಿ ಬರೀರಿ ಈ ಥರ ಚೆನ್ನಾಗಿ ಕಲೀರಿ ಈ ಥರ ನಾವು ಪದೇ ಪದೇ ಹೇಳೋದು ಹಾಗೂ ಮನೆಗಳಲ್ಲಿ ಕೂಡ ತಂದೆ ತಾಯಿಗಳು ಇದೇ ವಿಚಾರಗಳನ್ನ ಮಕ್ಕಳಿಗೆ ಹೇಳೋ ಚೆನ್ನಾಗಿ ಓದ್ರಿ ಚೆನ್ನಾಗಿ ಮಾರ್ಕ್ಸ್ ತಗೊಳ್ರಿ ಓದ್ಕೊಂಡ್ಯಾ ಹೋಮ್ ವರ್ಕ್ ಮಾಡಿದ್ಯಾ ಈ ಥರದ ವಿಚಾರಗಳನ್ನ ಪೋಷಕರು ಕೂಡ ಮಕ್ಕಳ ಮೇಲೆ ಪದೇ ಪದೇ ಒತ್ತಡ ಇರುವಂಥದ್ದು ಈ ತರದ ಒಂದು ರಿಪೀಟಿಟಿವ್ ಅಂದ್ರೆ ಈ ಒಂದು ಮಾತುಗಳು ಈ ಒಂದು ಪದೇ ಪದೇ ಕೇಳಿಬಿಟ್ಟರ ಮಕ್ಕಳಿಗೆ ಅನಿಸ್ತಾ ಇರುತ್ತೆ ಆಮೇಲೆ ಪದೇ ಪದೇ ಓದೋಕ್ ಹೋಮ್ ವರ್ಕ್ ಮಾಡಲಿಕ್ಕೆ ಕೂರುವಂಥದ್ದು ದಿವಸ ಶಾಲೆಗೆ ಬರುವಂಥದ್ದು ಬುಕ್ಸ್ ತಗೊಂಡು ಟೆಸ್ಟ್ಗಳು ಅಟೆಂಡ್ ಮಾಡುವಂಥದ್ದು ಎಕ್ಸಾಮ್ಗಳನ್ನ ಅಟೆಂಡ್ ಮಾಡುವಂಥದ್ದು ಶಿಕ್ಷಕರಿಂದ ಬುದ್ದಿಮಾತು ಕೇಳುವಂಥದ್ದು ಮಕ್ಕಳಿಂದ ಒತ್ತಡ ಹೇರಿಸಿಕೊಳ್ಳುವಂಥದ್ದು ಈ ತರ ಆಗ್ಬಿಟ್ಟು ಮಕ್ಕಳಲ್ಲಿ ಏಕತಾನತೆ ಅನ್ನ ಮಕ್ಕಳು ಅನುಭವಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಮಕ್ಕಳ ಒಂದು ಆಸಕ್ತಿನ ಕಲಿಕೆ ಕಡೆಗೆ ನಾವು ಕರ್ಕೊಂಡ್ಬರುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇರೋವಂಥದ್ದು ಅಂದ್ರೆ ಮಕ್ಕಳ ಆಸಕ್ತಿ ಇರೋಂಥದ್ದು ಪಾಠಕ್ಕಿಂತ ಹೆಚ್ಚಾಗಿ ಆಟದ ಕಡೆ ಹಾಗಾಗಿ ನಾವು ಮಕ್ಕಳನ್ನ ಆಟ ಆಡಿಸ್ಕೊಂತಾನೆ ಅವರಿಗೆ ಪಾಠ ಕಲಿಸ್ಲಿಕ್ಕೆ ನಾವು ಟ್ರೈ ಮಾಡ್ತಾ ಇದೀವಿ ಈ ಒಂದು ಈ ನವೀನ ವಿಚಾರಕ್ಕೆ ನಾವು ಆಟದಿಂದ ಪಾಠ ಅಂತ ಹೇಳ್ತಾ ಇದೀವಿ ಈಗ ನಾನು ಒಂದು ಉದಾಹರಣೆ ನಮ್ಮ ಶಿಕ್ಷಕರು ಹಂಚ್ಕೊಂಡಿರೋ ವಿಚಾರ ಹೇಳ್ಬೇಕಂತ ಹೇಳಿದ್ರೆ ಹಾವು ಏಣಿ ಆಟ ಹಾವು ಏಣಿ ಆಟದಲ್ಲಿ ಇದು ನೋಡಿ ಈ ವಿಚಾರ ಇದನ್ನ ನಾವು ಎಲ್ಲಾ ಶಾಲೆಗಳಲ್ಲೂ ಎಲ್ಲಾ ಟೈಮ್ ನಲ್ಲೂ ನಾವು ಅಳವಡಿಸ್ಕೋಬಹುದು ಈ ಅಳವಡಿಸ್ಕೊಂಡಿರುವಂತಹ ಶಿಕ್ಷಕರಿಗೆ ಉತ್ತಮವಾದ ಫಲಿತಾಂಶನೂ ಸಿಕ್ಕಿದೆ ಈ ಹಾವು ಏಣಿ ಆಟದಲ್ಲಿ ನಾವು ಬಳಸ್ಕೊಳ್ಳುವಂತದ್ದು ಏನಂತ ಹೇಳಿದ್ರೆ ನಾವು ಚೌಕ ಅಂದ್ರೆ ನಂಬರ್ಗಳನ್ನ ಹಾಕಿರುವಂತ ಚೌಕಗಳನ್ನ ಬಳಸ್ಕೊಂತೀವಿ ಆಮೇಲೆ ಡೈಸ್ಗಳ್ನ ಬಳಸ್ಕೊಂತೀವಿ ಮತ್ತೆ ಇದರಲ್ಲಿ ಈ ಚೌಕಗಳಲ್ಲಿ ಹಾವು ಇರುತ್ತೆ ಮತ್ತೆ ಏಣಿನೂ ಇರುತ್ತೆ ಮಕ್ಕಳು ಡೈಸ್ ನ ದಾಳ ಉತ್ತರ ಉರುಳಿಸ್ತಾರೆ ಅಲ್ಲಿ ಎಷ್ಟು ನಂಬರ್ ಬರುತ್ತೆ ಅಷ್ಟು ನಂಬರ್ ಮುಮ್ಮುಖ ಚಲನೆ ಹಿಮ್ಮುಖ ಚಲನೆ ಮಾಡ್ಬೇಕು ಮಕ್ಕಳು ಈಗ ಅವರು ಡೈಸ್ ನ ದಾಳ ಉರುಳಿಸಿದ್ರ ಹೇಳಿದ್ರೆ ಎಷ್ಟು ನಂಬರ್ ಬೀಳುತ್ತೆ ಈಗ ಶಿಕ್ಷಕರು ಆ ಮಗು ದಾಳನ ಉರುಳಿಸಿದ ತಕ್ಷಣ ಶಿಕ್ಷಕರು ಒಂದು ಕ್ವಶನ್ ನ ಕೇಳ್ತಾರೆ ಮಗು ಸರಿಯಾದ ಉತ್ತರ ಹೇಳಿದ್ರೆ ಮುಖ ಚಲನೆ ಮಾಡುತ್ತೆ ತಪ್ಪು ಉತ್ತರ ಹೇಳ್ತಂತೇಳಿದ್ರೆ ಎಲ್ಲಿ ಇತ್ತೋ ಅಲ್ಲೇ ಇರುತ್ತೆ ಮಗು ಅಂದ್ರೆ ತನ್ನ ಕಾಯಿನ ಮುಂದಕ್ಕೆ ಚಲನೆ ಮಾಡೋದಿಲ್ಲ ಅದು ಇಲ್ಲಿ ಮುಮ್ಮುಖ ಚಲನೆ ಇಮ್ಮುಖ ಚಲನೆ ಬರೋದ್ರಿಂದ ಹಾವು ಮತ್ತೆ ಏಣಿ ಎಲ್ಲ ಮಗು ಆಟ ಅವುಗಳ ಜೊತೆಗೆ ಆಟ ಆಡೋದ್ರಿಂದ ಮಗು ಮಗುಗೆ ಸಂಖ್ಯಾಜ್ಞಾನ ಬೆಳೆಯುತ್ತೆ ಮಗು ಕೂಡೋದನ್ನ ಕಳೆಯೋದನ್ನ ಗುಣಿಸೋದನ್ನ ಭಾಗಿಸೋದನ್ನ ಏರಿಕೆ ಕ್ರಮ ಮತ್ತೆ ಹಿಡಿಕೆ ಕ್ರಮ ಇವುಗಳನ್ನ ತುಂಬಾ ಈಸಿಯಾಗಿ ಕಲಿತಾ ಹೋಗುತ್ತೆ ಮತ್ತೆ ನಮಗೆ ಶಿಕ್ಷಕರಿಗೆ ಈ ಹಾವು ಏಣಿ ಆಟ ಆಡಸ್ಕೊಂತಾನೆ ಮಗುಗೆ ಗಣಿತ ಕಲಿಸೋದ್ರ ಜೊತೆ ಜೊತೆಗೆ ನಾವು ಬೇರೆ ಸಬ್ಜೆಕ್ಟ್ನ ಮಗು ದಾಳ ಹಾಕಿದಾಗ ನಾವು ಕೇಳುವಂತ ಕ್ವಶನ್ ಬೇರೆ ಸಬ್ಜೆಕ್ಟ್ ಇಂದ ಸಪೋಸ್ ಅಂತ ಹೇಳಿದ್ರೆ ಮಗು ಇವಾಗ ದಾಳ ಹಾಕಿದಾಗ ಮುಮ್ಮುಖ ಚಲನೆ ಮಾಡಬೇಕಂತ ಹೇಳಿದ್ರೆ ಆ ಬೇರೆ ಸಬ್ಜೆಕ್ಟ್ ಗೆ ಸರಿಯಾದ ಉತ್ತರ ಕೊಟ್ಟರೆ ಮಗು ಮುಮ್ಮುಖ ಚಲನೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಇದ್ ಕಡೆನೆ ಇರುತ್ತೆ ಅದು ಹಾಗಾಗಿ ಬೇರೆ ಸಬ್ಜೆಕ್ಟ್ನೂ ನಾವು ಕಲಿಸ್ಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಯಾವುದು ಈ ಹಾವು ಏಣಿ ಆಟ ಇದರಿಂದ ಈ ಆಟದಿಂದ ಪಾಠ ಅನ್ನೋ ಒಂದು ಈ ನವನವೀನ ವಿಚಾರ ಬಳಸ್ಕೊಂಡು ಯಾವುದೇ ಖರ್ಚಿಲ್ಲದಂಗೆ ನಾವು ಮಕ್ಕಳನ್ನ ಆಸಕ್ತಿನ ಆಟದ ಜೊತೆ ಜೊತೆಗೆ ಪಾಠದ ಕಡೆಗೂ ಕರ್ಕೊಂಡು ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದರಿಂದ ತುಂಬಾ ಮಕ್ಕಳ ಕಲಿಕಾ ಮಟ್ಟನ ಹೆಚ್ಚಿಸಲಿಕ್ಕೆ ಮಕ್ಕಳಲ್ಲಿ ಕಲಿಕೆ ಬಗ್ಗೆ ಆಸಕ್ತಿ ಮೂಡಿಸಲಿಕ್ಕೆ ಹಾಜರಾತಿ ಹೆಚ್ಚಿಸಲಿಕ್ಕೆ ದಾಖಲಾತಿ ಹೆಚ್ಚಿಸಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ವಿಚಾರನ ಶಿಕ್ಷಕರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಇದನ್ನ ಎಲ್ಲ ತಮ್ಮ ತಮ್ಮ ಶಾಲೆಗಳಲ್ಲಿ ಅಳವಡಿಸಿಕೊಂಡ್ರೆ ನಮಗೂ ಒಂದು ಯಶಸ್ಸು ಸಿಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಧನ್ಯವಾದಗಳು